ಇವತ್ತು ಬಹಳ ಮುಖ್ಯವಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಸಾಹೇಬರ ಒಂದು ಹುಟ್ಟುಹಬ್ಬದ ಒಂದು ದಿನ. ಮತ್ತು ತಾವೆಲ್ಲರೂ ಏನು ನೋಡ್ತಿದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿರ್ತಕ್ಕಂಥದ್ದು, ವಿಶೇಷವಾಗಿ ಕಳೆದ 60 ವರ್ಷದ ಅವರ ಸುದೀರ್ಘವಾದಂಥ ಒಂದು ರಾಜಕಾರಣದ ಜೀವನದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಅವರು ಸಾರ್ವಜನಿಕರಿಗೆ ಸವಿಸ್ತಕ್ಕಂಥ ಒಂದು ಸೇವೆ ಏನಿದೆಯಲ್ಲ, ಅದು ಜನಗಳ ಒಂದು ಹೃದಯದಲ್ಲಿ ಇರತಕ್ಕಂಥದ್ದನ್ನು ನಾವು ಪ್ರತಿ ಸಂದರ್ಭದಲ್ಲೂ ಏನು ಕಾಣ್ತಾ ಇದ್ದೇವೆ. ಬಹುತೇಕ ಇವತ್ತು ಭಾಳಷ್ಟು ಜನ ಮಠಾಧೀಶರುಗಳಿರ್ಬೋದು, ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳಿರ್ಬೋದು, ಎಲ್ಲರೂ ಕೂಡ ಅತ್ಯಂತ ಒಂದು ಪ್ರೀತಿಯ ಒಂದು ಮನೋಭಾವದಿಂದ ಕಾಣ್ತಕ್ಕಂಥ ಒಂದು ವ್ಯಕ್ತಿ, ಯಾರಾದರೂ ಅಜಾತ ಶತ್ರು ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮೆಲ್ಲರಿಗೂ ಇವತ್ತು ಇರತಕ್ಕಂಥ ಒಂದು ವಿಚಾರ. ಇವತ್ತು ಅವರ ಒಂದು ಹುಟ್ಟುಹಬ್ಬದ ದಿನ ಅನೇಕರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ, ಅವರ ಒಂದು ಹುಟ್ಟುಹಬ್ಬದ ಒಂದು ಸಡಗರವನ್ನು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ದೊಡ್ಡ ಸಾಹೇಬರು ಬೆಂಬಲಿಗರು ಇವತ್ತು ಏನು ಆಚರಣೆ ಮಾಡಿದ್ದಾರೆ. ಇವತ್ತು ನಾನು ಒಬ್ಬ ನಮ್ಮ ಜನತಾದ ಕಾರ್ಯಕರ್ತನಾಗಿ ಇವತ್ತು ಬಂದಿದ್ದೇನೆ, ಅದೇ ರೀತಿ ಒಬ್ಬ ಮೊಮ್ಮಗನಾಗಿ ಇವತ್ತು ನಮಗೆ ಆ ದೇವರು ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ಅಂತಕ್ಕಂಥದ್ದು.